ಅದ್ಭುತ ನಟನಾ ಪ್ರತಿಭೆಯುಳ್ಳ ನಟಿ ಕಂಗನಾ ರನೌತ್ ಸಿನಿಮಾಗಳಿಗಿಂತಲೂ ಹೆಚ್ಚು ವಿವಾದಿತ ಹೇಳಿಕೆಗಳು ಟ್ವೀಟ್ಗಳ ಮೂಲಕವೇ ಸುದ್ದಿಯಲ್ಲಿರ್ತಾರೆ. ಬಿಜೆಪಿಯ ಪ್ರಶಂಸಕಿ ಮೋದಿಯ ಆರಾಧಕಿಯಾಗಿರುವ ಕಂಗನಾ ತಮ್ಮ ಪಕ್ಷ ಪ್ರೀತಿ ಮೋದಿ ಪ್ರೇಮವನ್ನ ಟ್ವೀಟ್ಗಳ ಮೂಲಕ ಹೊರಹಾಕುತ್ತಿರುತ್ತಾರೆ. ಅಷ್ಟೇ ಆಗಿದ್ದರೆ ಸಮಸ್ಯೆ ಏನೂ ಆಗ್ತಾ ಇರಲಿಲ್ವೇನೋ. ಆದರೆ ಬಿಜೆಪಿ ಹಾಗೂ ಮೋದಿಯವರನ್ನ ಹೊಗಳುವ ಭರದಲ್ಲಿ ದೇಶದ ಗೌರವಾನ್ವಿತ ವ್ಯಕ್ತಿಗಳಿಗೆ ಅಪಮಾನ ಮಾಡುತ್ತಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಪದ್ಮ ಪ್ರಶಸ್ತಿ ಸ್ವೀಕರಿಸಿದ ಕಂಗನಾ ಋಣ ಸಂದಾಯಕ್ಕಾಗಿಯೋ ಏನೋ ಮೋದಿಯವರನ್ನ ಹೊಗಳಲು ಹೋಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಲಕ್ಷಾಂತರ ಸ್ವಾತಂತ್ರ್ಯ ಸೇನಾನಿಗಳಿಗೆ ಅಪಮಾನ ಮಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ ಕಂಗನಾ ರನೌತ್ 1947ರಲ್ಲಿ ಬಂದ ಸ್ವಾತಂತ್ರ್ಯ ಅದು ಭಿಕ್ಷೆ, 2014ರಲ್ಲಿ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿತ್ತು ಎಂದಿದ್ದಾರೆ. 2014ರಲ್ಲಿ ಮೋದಿ ಪ್ರಧಾನಿಯಾದ ಮೇಲೆ ದೇಶ ಸ್ವತಂತ್ರವಾಯಿತು ಎಂಬರ್ಥದ ಕಂಗನಾ ರನೌತ್ರ ಈ ಹೇಳಿಕೆ ತೀವ್ರ ವಿವಾದವನ್ನ ಇದೀಗ ಹುಟ್ಟುಹಾಕಿದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಬಲಿಯಾದ ಲಕ್ಷಾಂತರ ಮಂದಿಯ ಬಲಿದಾನಕ್ಕೆ ಕಂಗನಾ ಅಪಮಾನ ಮಾಡಿದ್ದಾರೆ ಎಂದು ಹಲವರು ಟ್ವೀಟ್ ಮಾಡಿದ್ದಾರೆ. ಕಂಗನಾರ ಹುಂಬತನವನ್ನ ಹುಚ್ಚುತನವನ್ನ ಟೀಕಿಸಿದ್ದಾರೆ. ಬಿಜೆಪಿಯ ಕೆಲವು ಮುಖಂಡರೇ ಕಂಗನಾರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಕಂಗನಾ ಹೇಳಿಕೆ ವಿರುದ್ಧ ಟ್ವೀಟ್ ಮಾಡಿರುವ ಬಿಜೆಪಿ ಸಂಸದ ವರುಣ್ ಗಾಂಧಿ, ಮಹಾತ್ಮ ಗಾಂಧಿಯವರ ತ್ಯಾಗಕ್ಕೆ ಅಪಮಾನ, ಗಾಂಧಿಯವರ ಕೊಂದ ಹತ್ಯಾಕೋರನಿಗೆ ಗೌರವ, ಈ ಮಂಗಲ್ ಪಾಂಡೆಯಿಂದ ಹಿಡಿದು ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇನ್ನೂ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ, ಇಂಥ ಯೋಚನೆಯನ್ನ ಹುಚ್ಚತನ ಎನ್ನಬೇಕೆ ಅಥವಾ ದೇಶ ದ್ರೋಹ ಎನ್ನಬೇಕೆ ಎಂದು ವರುಣ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಕಂಗನಾ ಹೇಳಿಕೆ ವಿರುದ್ಧ ಈಗಾಗಲೇ ದೂರು ಸಹ ದಾಖಲಾಗಿದೆ. ಕಂಗನಾರ ಹೇಳಿಕೆಗೆ ತೀವ್ರ ಟೀಕೆ ವ್ಯಕ್ತವಾಗುವ ಜೊತೆಗೆ ಹಲವರು ಬೆಂಬಲವನ್ನು ಸೂಚಿಸಿದ್ದಾರೆ.